ವೈರಸ್ ಹಿನ್ನೆಲೆ ಶಾಸಕ ತನ್ವೀರ್ ಸೇಠ್ ಸೂಚನೆ ಮೇರೆಗೆ ಮೈಸೂರಿನ 27 ಹಾಗೂ 28ನೇ ವಾರ್ಡ್ನ ಬಡವರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಕಾಂಗ್ರೆಸ್ ಮುಖಂಡ ಅನ್ವರ್ ಪಾಷಾ ಹಾಗೂ ಮೊಹಮ್ಮದ್ ಇರ್ಫಾನ್ ನೇತೃತ್ವದಲ್ಲಿ ಸುಮಾರು 2000 ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರ ಕಾಂಗ್ರೆಸ್ ಅಧ್ಯಕ್ಷ ಆರ್ ಮೂರ್ತಿ, ಮಾಜಿ ಪಾಲಿಕೆ ಸದಸ್ಯ ಉದಯ್, ಶಾಂತಕುಮಾರಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ನೋಡಿ, ನಿಮಗೆಲ್ಲ ಗೊತ್ತಿರಂಗೆ ಇದು ಕೊರೋನಾ ವೈರಸಲ್ಲಿ ಲಾಕ್ಡೌನ್ ಆಗಿತ್ತು. ಅದಕ್ಕೋಸ್ಕರ ನಾವೆಲ್ಲ ಕಡೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಆದೇಶ ಮಾಡಿದ್ದಾರೆ. ಎಲ್ಲೆಲ್ಲೋ ಎಲ್ಲ ಕಡೆ ಕಾರ್ಪೊರೇಟರ್ಗಳು, ಎಲ್ಲ ಲೀಡ್ರುಗಳು ಎಲ್ಲ ಕೊಡ್ತಾವ್ರೆ. ಅವರು ತನ್ವೀರ್ ಸೇಠ್ಗೆ ಎಲ್ಲೆಲ್ಲೋ ಹೋಗ್ತಾ ಇದೆ ಕಂಪ್ಲೇಂಟ್, ಅಲ್ಲಿ ಕೊಡ್ತಾ ಇಲ್ಲ ಅಂತ ಕೊಡ್ತಾರೆ. ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕಡೆ ಸ್ವಲ್ಪ ಕೊಡ್ತಾ ಇದ್ದೀನಿ. ಆದರೂ 27 28 ಇದು ಫುಲ್ ಜವಾಬ್ದಾರಿ ತಗೊಂಡು ನಮ್ಮ ಹಿರಣ್ಗಿರೆ ವಾರ್ಡು, ಗಾಂಧಿನಗರ ವಾರ್ಡು, ಮಂಸೂರು ರಾಜ ಬ್ಲಾಕ್ ಇದೆಲ್ಲ ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಎಲ್ಲೆಲ್ಲೋ ಆದೇಶ ಬರ್ತಾ ಇದೆ. ನಮ್ಮ ಸಿಟಿ ಪ್ರೆಸಿಡೆಂಟ್ ನಮ್ಮ ಮೂರ್ತಿಯವರು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ದು ಒಂದು ಟೀಮ್ ಮಾಡಿದ್ದಾರೆ, ನಮ್ಗೊಂದು ಟೀಮ್ ಮಾಡಿದ್ದಾರೆ. ಆ ಟೀಮ್ ಎಲ್ಲೆಲ್ಲ ಇದ್ದಿದ್ದೆ ಕಳಿಸ್ತೇವೆ, ನಮ್ಗೆ ಆದೇಶ ಮಾಡಿದ್ರು. ಅಜಿತ್ ಸೇಠ್ ಬ್ಲಾಕ್ ಆಗಲಿ, ಸೌಕ ಚೆನ್ನೈ ಬ್ಲಾಕ್ ಆಗಲಿ, ಎರಡು ಬ್ಲಾಕು ನಮಗೆ ಆದೇಶ ಮಾಡ್ರೆ ನಾವು ಅಲ್ಲೆಲ್ಲ ಹೋಗಿ ಇದು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ಮೇನ್ ಆಗಿತ್ತು. ನಮ್ಮ ಗಾಂಧಿನಗರಲ್ಲಿ ಸ್ವಲ್ಪ ಕೊಡೋಕ್ಕೆ ನಿಧಾನ ಆಯಿತು ಅಂತ ಹೇಳ್ಬಿಟ್ಟು ಟಿ ವಿಲಿ ಪ್ರೆಸ್ಸಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು. ಇಲ್ಲಿ ಯಾರು ಬರ್ತಾ ಇಲ್ಲ, ಎಮ್ ಎಲ್ ಎ ಎಂ ಪಿ ಅವರು ಯಾರು ಕಾರ್ಪೊರೇಟರ್ ಯಾರು ಬರ್ತಾ ಅಂತ ಬಂದ್ಬಿಡ್ತು. ಆವಾಗ ತನ್ವೀರ್ ಸೇಠ್ ಸಾಹೇಬರು ಇಮಿಡಿಯೇಟ್ಲಿ ಆದೇಶ ಮಾಡಿ ಸ್ವಲ್ಪ ಹೋಗಿ ಗಮನ ತಗೊಂಡು ಅಲ್ಲಿ ನೀವೆಲ್ಲ ಇದು ಮಾಡಿ ಅಂತ. ಈಗ ಏನೇನು ಕೊಡ್ತಾ ಇದ್ರೆ ಹೇಳಿ? ಅದು ನಾವು ಕೊಟ್ಟಿ, ನಾವು ಅಕ್ಕಿ, ಸ್ವೀಡು, ಸಕ್ಕರೆ, ಆಮೇಲೆ ಆಯಿಲ್ಲು, ಆಮೇಲೆ ಒಂದು ಸೇಮ್ ಪ್ಯಾಕೆಟು ಉಪ್ಪು ಉಪ್ಪು ಎಲ್ಲ ಒಂದು ಹೆಚ್ಚು ಕಮ್ಮಿ 800 ರೂಪಾಯಿದು ಒಂದು ಕಿಟ್ ಮಾಡಿದ್ದೀವಿ ನಾವು. ಅದೆಲ್ಲ ಪೂರ್ತಿ ನಾವು ಒಂದು 600 ಕಿಟ್ ಈ ಕಡೆ, 200 ಕಿಟ್ ನಮ್ಮ ಅಣ್ಣಮ್ಮ ಕೇರಿ ಈ ಕಡೆ, 800 ಕಿಟ್ಟು ನಾವು ಕೊಡ್ತಾ ಇದ್ದೀವಿ. ನಿಮ್ಮ ಹೆಸರು ಹೇಳ್ಬೋದು? ಹಾಂ, ನಿಮ್ಮ ಹೆಸರು? ಹೆಸರು ಅನ್ವರ್ ಪಾಷಾ ಅನ್ನುಭಯ ಅಂತ. ನಾನು ಸಿಟಿ ವೈಸ್ ಪ್ರೆಸಿಡೆಂಟ್, ಮಾಜಿ ಕೂಡ ಮೆಂಬರು. ಅದು ನಮಗೆ ಟಾಸ್ಕ್ ಫೋರ್ಸು ಮೆಂಬರ್ ಮಾಡಿದ್ದಾರೆ. ಓಕೆ ಓಕೆ. ಮೈಸೂರು ನಡ್ರಿ ನಡ್ರಿ. ಹೌದು, ಇಲ್ಲಿ ಈ ವಾರ್ಡ್ ನಂಬರ್ 27 28 ಎರಡು ವಾರ್ಡ್ಗಳಲ್ಲೂ ಸಹ ಬಡ ಕೂಲಿ ಕಾರ್ಮಿಕರು, ಗಾರೆ ಕೆಲಸ ಮತ್ತು ಇನ್ನಿತರ ಕೂಲಿ ಕಾರ್ಮಿಕರೇ ಅತಿ ಹೆಚ್ಚಾಗಿ ವಾಸ ಮಾಡುವಂಥ ಜನ ಇದ್ದಾರೆ ಇಲ್ಲಿ. ಹಾಗಾಗಿ ಇಲ್ಲಿ ನಗರ ಪಾಲಿಕೆಯಿಂದಲೂ ಯಾರೂ ಸಹ ಸ್ಪಂದಿಸಿರಲಿಲ್ಲ, ಮತ್ತು ಸರ್ಕಾರದ ವತಿಯಿಂದಲೂ ಸಹ ಯಾರೂ ಸ್ಪಂದಿಸಿರಲಿಲ್ಲ. ಇದರ ಮೇರೆಗೆ ನಮ್ಮ ಮಾಜಿ ನಗರಪಾಲಿಕೆ ಸದಸ್ಯರಾದ ಕಮಲಾ, ಉದಯ್ ಕುಮಾರ್ ಹಾಗೂ ನಮ್ಮ ಕಾರ್ಯಕರ್ತರಾದಂಥ ಮಂಜುಳಾ, ಜಯಸುಂದ್ರಮ್ಮ, ರಾಘವರವರು ಮತ್ತು ಕುಮಾರಿರವರು ಎಲ್ಲ ಸೇರ್ಕೊಂಡು ನಾವು ನಮ್ಮ ತನ್ವೀರ್ ಸೇಠ್ ಸಾಹೇಬರಿಗೆ ಮನವಿ ಮಾಡ್ಕೊಂಡ್ವಿ. ಆ ಮನವಿ ಮಾಡ್ಕೊಂಡ ಮೇರೆಗೆ ಅವರು ನಮ್ಮ ಸಮಾಜ ಸೇವಕರು ಹಾಗೂ ಮೂಡ ಮಾಜಿ ಮೆಂಬರ್ ಆದಂಥ ಅನ್ವರ್ ಪಾಷಾರವರಿಗೆ ಹೇಳಿ ಟಾಸ್ಕ್ ಫೋರ್ಸ್ ವತಿಯಿಂದ ಹಾಗೂ ಅವರ ಸ್ವಂತ ವೈಯಕ್ತಿಕವಾಗಿ ಗಾಂಧಿನಗರದ ಎರಡೂ ವಾರ್ಡ್ನ ಸಂಪೂರ್ಣವಾಗಿ ಎಷ್ಟು ಜನ 75% ಬಡವರಿದ್ದಾರೆ ಅಷ್ಟು ಜನಕ್ಕೂ ಸಹ ಇವತ್ತು ಕಿಟ್ಗಳನ್ನ ವಿತರಿಸ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಸಹ ವೈಯಕ್ತಿಕವಾಗಿ ಏನು ಜನಗಳಿಗೆ ತರಕಾರಿ ಇರ್ಬೋದು, ಇನ್ನಿತರ ದಿನನಿತ್ಯದ ವಸ್ತುಗಳಿರ್ಬೋದು, ಅದನ್ನು ಕೊಡೋಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದೆ ಆಗದೆ ಇರುವಂಥ ರೀತಿಯಲ್ಲಿ ನಮ್ಮ ಮಾಜಿ ಮೇಯರ್